ನಮಸ್ತೆ ಪ್ರೀತಿಯ ಸ್ನೇಹಿತರಿಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ ಸ್ನೇಹಿತರೆ. ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಟಚ್ ಮಾಡಿ. ಆ ಮೂಲಕ ನಾವು ನೀಡುವಂತಹ ಪ್ರತಿಯೊಂದು ಉಪಯುಕ್ತವಾದಂತಹ ವಿಡಿಯೋ ತಪ್ಪದೆ ಮಿಸ್ ಇಲ್ಲ ನೋಡ್ಕೊಳ್ಳಿ ಸ್ನೇಹಿತರೆ. ನಮ್ಮ ಚಾನಲ್ ನೀವು ಸೈನ್ಸ್, ಮ್ಯಾಥ್ಸ್, ಇಂಗ್ಲಿಷ್ ಗ್ರಾಮರ್, ಹಿಂದಿ, ಸ್ಟೇಟ್ ಮತ್ತು ಸಿಬಿಎಸ್ಇ ಸಿಲೆಬಸ್, ಸೋಷಿಯಲ್ ಸೈನ್ಸ್ ಎಲ್ಲವನ್ನೂ ಸಹ ಕಲಿಬಹುದು. ಪ್ಲೇ ಲಿಸ್ಟ್ ಅನ್ನು ನೋಡಿ, ಎಲ್ಲವೂ ಸಹ ಉಚಿತವಾಗಿ ಇರುವಂತಹ ಸೇವೆಗಳು. ಅಕಸ್ಮಾತ್ ಯಾರಿಗಾದರೂ ಪರ್ಸನಲ್ ಅಟೆನ್ಷನ್ ಬೇಕು, ಆನ್ಲೈನ್ ಟ್ಯೂಷನ್ ಅಥವಾ ಆಫ್ಲೈನ್ ಟ್ಯೂಷನ್ ಬೇಕು ಅಂದ್ರೂ ಸಹ ಇಲ್ಲಿ ಕಾಣ್ತಿರುವಂತಹ ನನ್ನ ವಾಟ್ಸ್ಆಪ್ ನಂಬರ್ ಇಲ್ಲಿ ವಾಟ್ಸ್ಆಪ್ ಮಾಡಬಹುದು. ಬನ್ನಿ ಸ್ನೇಹಿತರೆ, ಈಗ 10th ಸ್ಟ್ಯಾಂಡರ್ಡ್ ಸೈನ್ಸ್ ನಲ್ಲಿ ಇರುವಂತಹ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಈ ಲೆಸನ್ ಇವತ್ತಿನ ಎಪಿಸೋಡ್ ನಲ್ಲಿ ಏನೇ ನನ್ನ ಕಲಿತೀವಿ ಅಂತ ನೋಡೋಣ. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ ನಲ್ಲಿ ನಾವು ಕೋಲ್ ಮತ್ತು ಪೆಟ್ರೋಲಿಯಂ ಗಳ ಬಗ್ಗೆ ಕಲಿತೀವಿ, ಜೊತೆಗೆ ಫ್ಲೇಮ್ ಈ ಕಾನ್ಸೆಪ್ಟ್ ಗಳ ಬಗ್ಗೆ ಕಲಿತೀವಿ. ಸ್ನೇಹಿತರೆ, ಟೆಕ್ಸ್ಟ್ ಬುಕ್ ನಲ್ಲಿರೋ ಪ್ರಕಾರ ಕಾರ್ಬನ್ ಕಾಂಪೌಂಡ್ಸ್ ನ ಕೆಮಿಕಲ್ ಪ್ರಾಪರ್ಟೀಸ್ ಬಗ್ಗೆ ನಾವು ಸ್ಟಡಿ ಮಾಡಬೇಕಾಗಿತ್ತು, ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಕಾರ್ಬನ್ ಕಾಂಪೌಂಡ್ಸ್. ಆದ್ರೆ ಅದರ ಮಧ್ಯದಲ್ಲೇ ಒಂದಿಷ್ಟು ಇನ್ಫಾರ್ಮೇಶನ್ ಅನ್ನ ಈ ಕೋಲ್ ಮತ್ತು ಪೆಟ್ರೋಲಿಯಂ ಮತ್ತು ಫ್ಲೇಮ್ ಬಗ್ಗೆ ಒಂದಿಷ್ಟು ಅಪ್ಲೈಡ್ ಆಗಿ ಅಲ್ಲಿ ಕ್ವಶನ್ ಬರುವಂತ ಸಾಧ್ಯತೆ ಇದೆ. ಹಾಗಾಗಿ ಮೊದಲೇ ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮಗೆ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಕಾರ್ಬನ್ ಕಾಂಪೌಂಡ್ಸ್ ಬಹಳ ಈಸಿಯಾಗಿ ಅರ್ಥ ಆಗುತ್ತೆ. ಬನ್ನಿ ಸ್ನೇಹಿತರೆ, ಈಗ ಮೊದಲಿಗೆ ಕೋಲ್ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ಕೋಲ್ ಅಂದ್ರೆ ನಾವು ಇಷ್ಟಿಕ್ ಅಲ್ಲ, ಇಲ್ಲಿರುವಂತ ಕೋಲ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಏನಿದು ಕಲ್ಲಿದ್ದಲು ಅಂತೀವಿ ಕನ್ನಡದಲ್ಲಿ. ಓಕೆ, ಕೋಲ್ ಇಸ್ ಎ ಕಾಂಪ್ಲೆಕ್ಸ್ ಮಿಕ್ಸ್ಚರ್ ಆಫ್ ಕಾಂಪೌಂಡ್ಸ್ ಆಫ್ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಅಂಡ್ ಸಮ್ ಫ್ರೀ ಕಾರ್ಬನ್ ಅಲಾಂಗ್ ವಿತ್ ಟ್ರೇಸಸ್ ಆಫ್ ನೈಟ್ರೋಜನ್ ಅಂಡ್ ಸಲ್ಫರ್. ಇದು ಒಂದು ಕಾಂಪ್ಲೆಕ್ಸ್ ಮಿಕ್ಸ್ಚರ್ ಅಂದ್ರೆ ಸಿಂಪಲ್ ಆಗಿರುವಂತಹ ಮಿಕ್ಸ್ಚರ್ ಅಲ್ಲ, ಕೇವಲ ಒಂದು ಅಥವಾ ಎರಡು ವಸ್ತುಗಳನ್ನು ತಗೊಂಡು ಮಿಕ್ಸ್ ಮಾಡಿರೋದಲ್ಲ, ಅಂದ್ರೆ ಮಿಕ್ಸ್ ಆಗಿರೋದಲ್ಲ, ಆದ್ರೆ ಇದು ಒಂದು ಕಾಂಪ್ಲೆಕ್ಸ್ ಆಗಿರುವಂತಹ ಮಿಕ್ಸ್ಚರ್ ಆಫ್ ಏನು, ಮಿಕ್ಸ್ಚರ್ ಆಫ್ ಕಾಂಪೌಂಡ್ಸ್ ಆಫ್ ಕಾರ್ಬನ್. ಕಾರ್ಬನ್ ನ ಕಾಂಪೌಂಡ್ ಗಳು ಸೇರ್ ಆಗಿದಾವೆ, ಹೈಡ್ರೋಜನ್ ಇದೆ, ಆಕ್ಸಿಜನ್ ಇದೆ, ಜೊತೆಗೆ ಒಂದಿಷ್ಟು ಫ್ರೀ ಕಾರ್ಬನ್ ಸಹ ಇದೆ. ಯಾವ ಜೊತೆನೂ ಸಹ ಬಾಂಡಿಂಗ್ ಮಾಡ್ಕೊಳ್ಳದೆ ಇರುವಂತಹ ಫ್ರೀ ಕಾರ್ಬನ್ ಸಹ ಇದೆ, ನೈಟ್ರೋಜನ್ ಮತ್ತು ಸಲ್ಫರ್ ನ ಕಂಟೆಂಟ್ ಸಹ ಇದೆ. ಈ ರೀತಿ ಸಲ್ಫರ್, ನೈಟ್ರೋಜನ್, ಆಕ್ಸಿಜನ್, ಹೈಡ್ರೋಜನ್ ಅಥವಾ ಕಾರ್ಬನ್ ಕಾಂಪೌಂಡ್ಸ್ ಗಳನ್ನ ಹೊಂದಿರುವುದು, ಇವೆಲ್ಲ ಸೇರಿರುವಂತಹ ಒಂದು ಮಿಕ್ಸ್ಚರ್ ಗೆ ಏನಂತೀವಿ ನಾವು, ಕೋಲ್. ಅರ್ಥ ಆಯ್ತಾ ಸ್ನೇಹಿತರೆ? ಈಗ ಎಕ್ಸ್ಪ್ಲೈನ್ ದ ಫಾರ್ಮೇಶನ್ ಆಫ್ ಕೋಲ್. ಕೋಲ್ ಹೇಗೆ ಫಾರ್ಮ್ ಆಯ್ತು? ಕೋಲ್ ಈಸ್ ಫಾರ್ಮ್ಡ್ ಬೈ ದ ಡಿಕಾಂಪೋಸಿಷನ್ ಆಫ್ ಪ್ಲಾಂಟ್ಸ್, ಫರ್ನ್ಸ್, ಟ್ರೀಸ್ ವಿಚ್ ಗಾಟ್ ಬರೀಡ್ ಅಂಡರ್ ದ ಅರ್ತ್ ಮಿಲಿಯನ್ಸ್ ಆಫ್ ಇಯರ್ಸ್ ಅನ್ನು. ಮಿಲಿಯನ್ಸ್ ಆಫ್ ಇಯರ್ಸ್ ಅನ್ನು ಅಂದ್ರೆ ಲಕ್ಷಗಟ್ಟಲೆ ವರ್ಷಗಳ ಹಿಂದೆ, ಅಂದ್ರೆ ಲಕ್ಷಾಂತರ ವರ್ಷಗಳ ಹಿಂದೆ ಪ್ಲಾಂಟ್ಸ್ ಮತ್ತು ಫರ್ನ್ಸ್ ಮತ್ತು ಟ್ರೀಸ್ ಏನಿದಾವೆ ಇವೆಲ್ಲ ಭೂಮಿ ಒಳಗಡೆ ಹೋಗಿ ಬಿಕಾಸ್ ಆಫ್ ಹೆವಿ ಪ್ರೆಷರ್, ಬಿಕಾಸ್ ಆಫ್ ಹೆವಿ ಟೆಂಪರೇಚರ್, ಬಿಕಾಸ್ ಆಫ್ ನೋ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಆರ್ ಏರ್, ಏರ್ ಪ್ರೆಸೆಂಟ್ ಇಲ್ಲ, ಇವೆಲ್ಲ ಭೂಮಿ ಒಳಗಡೆ ಹೋಗಿ ಹೋಗಿ ಇದ್ರ ಮೇಲೆ ಲೇಯರ್ಸ್ ಆಫ್ ಸಾಯಿಲ್ ಫಾರ್ಮ್ ಆಗಿ ಹೈ ಪ್ರೆಷರ್, ಹೈ ಟೆಂಪರೇಚರ್ ಮತ್ತು ನೋ ಪ್ರೆಸೆನ್ಸ್ ಆಫ್ ಏರ್, ಇದೆಲ್ಲದರಿಂದ ಏನಾಗುತ್ತೆ, ಇವು ಕೋಲ್ ಆಗಿ ಕನ್ವರ್ಟ್ ಆಗ್ತವೆ. ಅರ್ಥ ಆಯ್ತಾ ಸ್ನೇಹಿತರೆ? ಇವು ಭೂಮಿ ಒಳಗಡೆ ಹೆಂಗೋದು ಸರ್ ಅಂದ್ರೆ, ಮೇ ಬಿ ಬಿಕಾಸ್ ಆಫ್ ಅರ್ಥಕ್ವೇಕ್ ಆರ್ ಮೇ ಬಿ ಬಿಕಾಸ್ ಆಫ್ ವಾಲ್ಕನಿಕ್ ಎರಪ್ಷನ್. ಅರ್ಥ ಆಯ್ತಾ ಸ್ನೇಹಿತರೆ? ಭೂಕಂಪ ಮತ್ತು ಈ ಜ್ವಾಲಾಮುಖಿ ವಾಲ್ಕನಿಕ್ ಎರಪ್ಷನ್ ಅಂತ ಏನಂತೀವಿ, ಇವುಗಳ ಕಾರಣದಿಂದ ಇವು ಭೂಮಿಯ ಒಳಗಡೆ ಹೋಗಿರ್ಬೋದು, ಒಳಗಡೆ ಹೋಗಿ ಅದ್ರ ಮೇಲೆ ಮಣ್ಣಿನ ಲೇಯರ್ ಒಂದ್ರ ಮೇಲೊಂದು ಒಂದ್ರ ಮೇಲೊಂದು ಈ ರೀತಿ ಫಾರ್ಮ್ ಆಗ್ತಾ ಆಗ್ತಾ ಕೋಲ್ ಫಾರ್ಮೇಶನ್ ಆಗೋದಕ್ಕೆ ಅನುಕೂಲ ಆಗಿದೆ. ಸ್ನೇಹಿತರೆ, ಒಂದು ವಿಷಯ ಅರ್ಥ ಮಾಡ್ಕೊಳ್ರಿ, ಏನಂದ್ರೆ ಹರಪ್ಪ ಸಿವಿಲೈಸೇಷನ್ ಬಗ್ಗೆ ಅಥವಾ ಯಾವ ಹಿಸ್ಟಾರಿಕಲ್ ಟೈಮ್ ಬಗ್ಗೆ ನಾವೇನಾದ್ರೂ ಸ್ಟಡಿ ಮಾಡ್ತಿದೀವಿ ಅಂದ್ರೆ, ಅನೇಕ ಸಲ ನೋಡ್ತೀವಿ ಎಕ್ಸ್ಕವೇಷನ್ ಮಾಡ್ತಾರೆ ಅಂದ್ರೆ ಉತ್ಖನನ ಅಂತ ಕನ್ನಡದಾಗೆ, ಅಂದ್ರೆ ಭೂಮಿಯನ್ನು ಅಗದು ಅಗದು ತೆಗೆದಾಗ ಭೂಮಿಯ ಆಳದಲ್ಲಿ ನಿಮಗೆ ಹಿಸ್ಟ್ರಿ ಬಗ್ಗೆ ಒಂದಿಷ್ಟು ಎವಿಡೆನ್ಸ್ಗಳು ಸಿಗ್ತವೆ. ಆ ರೀತಿ ಸಿಗ್ಬೇಕಂದ್ರೆ ಏನ್ ಮಾಡಿರ್ತೀವಿ ನಾವು, ಭೂಮಿಯನ್ನು ಅಗೀತಾ ಹೋಗಿರ್ತೀವಿ. ಅರ್ಥ ಮಾಡ್ಕೊಂಡು ಸ್ನೇಹಿತರೆ, 1000 ವರ್ಷ, 10,000 ವರ್ಷ ಈ ರೀತಿ ಹಿಂದಿರುವಂತಹ ಹಿಸ್ಟಾರಿಕ್ ಟೈಮ್ ಬಗ್ಗೆ ನಮಗೆ ಗೊತ್ತಾಗಬೇಕಂದ್ರೆ ಭೂಮಿಯನ್ನು ಅಗದಾಗ ಅನೇಕ ಬಾರಿ ಅನೇಕ ವಸ್ತುಗಳು ಸಿಗ್ತವೆ. ಆದ್ರೆ ಈ ಕೋಲ್ ಫಾರ್ಮೇಶನ್ ಆಗಿರೋದೇನು ಮಿಲಿಯನ್ಸ್ ಟುಗೆದರ್ ಇಯರ್ಸ್ ಹಿಂದೆ, ಅಂದ್ರೆ ಅದ್ರ ಮೇಲೂ ಸಹ ಲೇಯರ್ಗಳು ಫಾರ್ಮ್ ಆಗಿರೋದು ಸಹಜ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ನಂತರ ಇದು ಕಾರ್ಬನೈಜೇಷನ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ವಾಟ್ ಈಸ್ ಕಾರ್ಬನೈಜೇಷನ್? ಇಟ್ ಇಸ್ ಎ ಸ್ಲೋ ಪ್ರೋಸೆಸ್ ಆಫ್ ಕನ್ವರ್ಷನ್ ಆಫ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಇಂಟು ಕಾರ್ಬನ್ ಆರ್ ಕಾರ್ಬನ್ ಕಂಟೈನಿಂಗ್ ರೆಸಿಡ್ಯೂ, ಫಾರ್ ಎಕ್ಸಾಂಪಲ್ ಕೋಲ್. ಸ್ನೇಹಿತರೆ, ಈ ಕಾರ್ಬನೈಜೇಷನ್ ಅಂದ್ರೆ ಕಾರ್ಬನ್ ಆಗಿ ಮಾರ್ಪಡುವುದು, ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಕನ್ವರ್ಟ್ ಆಗುತ್ತೆ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಕಾರ್ಬನ್ ಆಗಿ ಕನ್ವರ್ಟ್ ಆಗೋದನ್ನೇ ನಾವು ಏನಂತೀವಿ, ಕಾರ್ಬನೈಜೇಷನ್ ಅಂತೀವಿ. ನೋಡ್ರಿ, ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಅಂದ್ರೆ ಪ್ಲಾಂಟ್ಸ್ ಅಥವಾ ಅನಿಮಲ್ಸ್ ರಿಮೇನ್ಸ್, ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಭೂಮಿಯ ಆಳಕ್ಕೆ ಹೋದಂತೆಲ್ಲ ಅಲ್ಲಿರುವಂತಹ ಹೀಟ್ ಪ್ರೆಷರ್ ನಿಂದ ಬಹಳಷ್ಟು ಫಿಸಿಕಲ್ ಮತ್ತು ಬಯಾಲಜಿಕಲ್ ಪ್ರೋಸೆಸ್ಗಳಿಂದ
ಕಾರ್ಬನ್ ಆಗಿ ಕನ್ವರ್ಟ್ ಆಗ್ತಾವಲ್ಲ, ಈ ಕನ್ವರ್ಟ್ ಆಗುವಂತ ಪ್ರೊಸೆಸ್ ಬಹಳ ಫಾಸ್ಟ್ ಆಗುತ್ತಾ. ನೆಲವ ತೋಡಿ ಅಂದ್ರೆ ತೆಗೆದು ತೋಡಿ ಅಥವಾ ಗುಂಡಿ ತೋಡಿ, ಅಲ್ಲಿ ಒಂದಿಷ್ಟು ಪ್ಲಾಂಟ್ಸ್ ಗಳನ್ನ ಹಾಕಿ, ಇವತ್ತು ಹಾಕಿ ನಾಳೆ ಕೋಲನ್ನು ತೆಗೆಯಕ್ ಬರುತ್ತಾ? ಸಾಧ್ಯ ಇಲ್ಲ. ಯಾಕಂದ್ರೆ ಅದು ಮಿಲಿಯನ್ಸ್ ಟುಗೆದರ್ ಇಯರ್ಸ್ ಅನ್ನ ತಗೊಳತ್ತೆ. ಅದಕ್ಕೋಸ್ಕರ ಹೇಳೋದು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಆಗಿರ್ಲಿ, ಕೋಲ್ ಆಗಿದೆ ಅಥವಾ ನಾನ್ ರಿನ್ಯೂವಬಲ್ ರಿಸೋರ್ಸಸ್ ಯಾವ್ಯಾವಿದಾವೆ ಇವುಗಳನ್ನ ದಯವಿಟ್ಟು ಕೇರ್ಲೆಸ್ ಆಗಿ ರೆಕ್ಲೆಸ್ ಆಗಿ ಯೂಸ್ ಮಾಡಬಾರ್ದು ಅಂತ. ಯಾಕಂದ್ರೆ ಅವುಗಳ ಫಾರ್ಮೇಶನ್ಗೆ ಮಿಲಿಯನ್ಸ್ ಟುಗೆದರ್ ಇಯರ್ಸ್ ಬೇಕಾಗುತ್ತೆ. ಹಂಗಾಗಿ ಇದು ಮಿಲಿಯನ್ಸ್ ಟುಗೆದರ್ ಇಯರ್ ತಗೊಳ್ಳುವಂತಹದ್ದು. ಅದಕ್ಕೋಸ್ಕರ ಇದನ್ನ ಸ್ಲೋ ಪ್ರೋಸೆಸ್ ಆಫ್ ಕನ್ವರ್ಷನ್ ಆಫ್ ಆರ್ಗಾನಿಕ್ ಸಬ್ಸ್ಟೆನ್ಸಸ್ ಇನ್ ಟು ಕಾರ್ಬನ್ ಆರ್ ಕಾರ್ಬನ್ ಕಂಟೈನಿಂಗ್ ರೆಸಿಡ್ಯೂ. ರೆಸಿಡ್ಯೂ ಅಂದ್ರೆ ಉಳಿದಿರುವಂತದ್ದು, ರಿಮೈನಿಂಗ್ ಅಂತ. ಫಾರ್ ಎಕ್ಸಾಂಪಲ್ ಕೋಲ್, ಈ ಆರ್ಗಾನಿಕ್ ಸಬ್ಸ್ಟೆನ್ಸಸ್ ನಿಧಾನವಾಗಿ ಕೋಲ್ ಅಥವಾ ಕಾರ್ಬನ್ ಕಾಂಪೌಂಡ್ಸ್ ಗಳಾಗಿ ಕನ್ವರ್ಟ್ ಆಗುವಂತ ಪ್ರೋಸೆಸ್ ಅನ್ನ ನಾವೇನಂತೀವಿ? ಕಾರ್ಬನೈಜೇಷನ್ ಅಂತೀವಿ. ಇದ್ರ ನಂತರ ಯೂಸಸ್ ಆಫ್ ಕೋಲ್. ಕೋಲ್ ಈಸ್ ಯೂಸ್ಡ್ ಫಾರ್ ಮೆನಿ ಪರ್ಪಸಸ್. ಫಸ್ಟ್ ಒನ್, ಕೋಲ್ ಈಸ್ ಯೂಸ್ಡ್ ಟು ಜನರೇಟ್ ಎಲೆಕ್ಟ್ರಿಸಿಟಿ. ಎಲೆಕ್ಟ್ರಿಸಿಟಿಯನ್ನು ಜನರೇಟ್ ಮಾಡೋದಕ್ಕೂ ಸಹ ಕೋಲನ್ನು ಬಳಸ್ತಾರೆ, ಇದನ್ನು ಥರ್ಮಲ್ ಪವರ್ ಅಂತಾರೆ. ನಂತರ ಕೋಲ್ ಈಸ್ ಯೂಸ್ಡ್ ಆಸ್ ರಾ ಮೆಟೀರಿಯಲ್ ಆಸ್ ವೆಲ್ ಆಸ್ ಫ್ಯೂಯಲ್ ಇನ್ ದ ಪ್ರೊಡಕ್ಷನ್ ಆಫ್ ಸ್ಟೀಲ್. ಸ್ಟೀಲನ್ನು ಪ್ರೊಡ್ಯೂಸ್ ಮಾಡೋದಕ್ಕೂ ಸಹ ಕೋಲನ್ನು ಬಳಸ್ತಾರೆ. ನಂತರ ಇಂಡಸ್ಟ್ರೀಸ್ ಲೈಕ್ ಸಿಮೆಂಟ್ ಇಂಡಸ್ಟ್ರಿ, ಪೇಪರ್ ಇಂಡಸ್ಟ್ರಿ ಆಲ್ಸೋ ಕೋಲ್ ಈಸ್ ಯೂಸ್. ಈ ಸಾಲಿಡ್ ಸ್ಟೇಟ್ನಲ್ಲಿರುವಂಥ ಕೋಲನ್ನು ಗ್ಯಾಸಿಯಸ್ ಸ್ಟೇಟ್ಗೆ ತಗೊಂಬರ್ತಾರೆ, ಅಂದರೆ ಗ್ಯಾಸಿಫಿಕೇಶನ್ ಮಾಡ್ತಾರೆ. ಈ ರೀತಿ ಮಾಡಿ ಬೇರೆ ವಸ್ತುಗಳನ್ನ ತಯಾರು ಮಾಡೋದಕ್ಕೆ ಬೇಕಾದಂತಹ ಮಟೀರಿಯಲ್ ಆಗಿದ್ದನ್ನ ಯೂಸ್ ಮಾಡ್ತಾರೆ, ಅಂದರೆ ಇಂಟರ್ಮೀಡಿಯೇಟ್ ಗೂಡ್ಸ್ ಆಗಿ ಯೂಸ್ ಮಾಡ್ತಾರೆ. ನಂತರ ಇದನ್ನು ಸಿಂಥೆಟಿಕ್ ಆಯಿಲ್ ಆಗಿಯೂ ಸಹ ಅಂದರೆ ಲಿಕ್ವಿಡ್ ಸ್ಟೇಟ್ಗೆ ತೊಗೊಂಬರ್ತಾರೆ, ಅಂದರೆ ಲಿಕ್ವಿಡಿಫಿಕೇಶನ್ ಮಾಡ್ತಾರೆ. ಅರ್ಥಾತ್ ಸ್ನೇಹಿತರೆ, ನಂತರ ಡೊಮೆಸ್ಟಿಕ್ ಯೂಸ್ಗೆ ಅಂದರೆ ಅಡುಗೆ ಮಾಡೋದಕ್ಕೆ ಮತ್ತು ಹೀಟ್ ಪಡ್ಕೊಳೋದಕ್ಕೂ ಸಹ ಬಳಸ್ತಾರೆ. ಇದ್ರ ನಂತರ ಪೆಟ್ರೋಲಿಯಂ. ಸ್ನೇಹಿತರೆ, ವಾಟ್ ಈಸ್ ಪೆಟ್ರೋಲಿಯಂ? ಪೆಟ್ರೋಲಿಯಂ ಸಹ ಇದು ಒಂದು ಕಾಂಪ್ಲೆಕ್ಸ್ ಮಿಕ್ಸ್ಚರ್, ಆದರೆ ಕೋಲ್ ಇದು ಒಂದು ಸಾಲಿಡ್ ಕಾಂಪ್ಲೆಕ್ಸ್ ಮಿಕ್ಸ್ಚರ್. ಬಟ್ ಪೆಟ್ರೋಲಿಯಂ ಮೀನ್ಸ್ ಕಾಂಪ್ಲೆಕ್ಸ್ ಲಿಕ್ವಿಡ್ ಮಿಕ್ಸ್ಚರ್ ಅಥವಾ ಲಿಕ್ವಿಡ್ ಕಾಂಪ್ಲೆಕ್ಸ್ ಮಿಕ್ಸ್ಚರ್. ದಟ್ ಈಸ್ ಕಂಟೈನಿಂಗ್ ಮೇನ್ಲಿ ಹೈಡ್ರೋಕಾರ್ಬನ್ಸ್ ಅಂಡ್ ಸಮ್ ಕಾಂಪೌಂಡ್ಸ್ ಆಫ್ ಆಕ್ಸಿಜನ್, ನೈಟ್ರೋಜನ್ ಅಂಡ್ ಸಲ್ಫರ್. ಪೆಟ್ರೋಲಿಯಂ ಅಂದ್ರೇನು? ಇದು ಸಹ ಕಾಂಪ್ಲೆಕ್ಸ್ ಮಿಕ್ಸ್ಚರ್, ಆದರೆ ಲಿಕ್ವಿಡ್ ಫಾರ್ಮ್ ನಲ್ಲಿರುವಂತದ್ದು. ಇಟ್ ಕಂಟೈನ್ಸ್ ಮೇನ್ಲಿ ಹೈಡ್ರೋಕಾರ್ಬನ್ಸ್ ಅಂಡ್ ಸಮ್ ಕಾಂಪೌಂಡ್ಸ್ ಆಫ್ ಆಕ್ಸಿಜನ್, ನೈಟ್ರೋಜನ್ ಅಂಡ್ ಸಲ್ಫರ್. ಅರ್ಥದ ಸ್ನೇಹಿತರೆ, ಇದ್ರ ನಂತರ ಈ ಪೆಟ್ರೋಲಿಯಂ ಅನ್ನೋ ವರ್ಡ್ ಹೆಂಗ್ ಬಂತಂದ್ರೆ, ಇದು ಲ್ಯಾಟಿನ್ ವರ್ಡ್ ಇಂದ ಬಂತು. ಪೆಟ್ರಾ ಅಂದ್ರೆ ರಾಕ್ ಅಂತ, ಲಿಯಂ ಅಂದ್ರೆ ಆಯಿಲ್ ಅಂತ. ಹಂಗಾಗಿ ಇದನ್ನ ರಾಕ್ ಆಯಿಲ್, ಕ್ರೂಡ್ ಆಯಿಲ್ ಅಂತ ಸಹ ಅಂತಾರೆ. ಇದನ್ನ ಬ್ಲಾಕ್ ಗೋಲ್ಡ್ ಅಂತ ಸಹ ಅಂತಾರೆ ಪೆಟ್ರೋಲಿಯಂ ಅನ್ನ. ಯಾಕಂದ್ರೆ ಇದು ಗೋಲ್ಡ್ ಎಷ್ಟು ಮಟ್ಟಿಗೆ ವ್ಯಾಲ್ಯೂ ಇದನ್ನೋ ಅದೇ ರೀತಿ ತನ್ನ ವ್ಯಾಲ್ಯೂವನ್ನ ಉಳಿಸಿಕೊಂಡಿರುವಂತಹ ಮತ್ತು ಹೆಚ್ಚಿಸಿಕೊಳ್ತಿರುವಂತಹ ಒಂದು ಸಬ್ಸ್ಟೆನ್ಸ್. ಜೊತೆಗೆ ಗೋಲ್ಡ್ ರೇಟ್ 10 ವರ್ಷಗಳ ಹಿಂದೆ ಎಷ್ಟಿತ್ತು, ಈಗ ಎಷ್ಟಿದೆ ಅಂದ್ರೆ ಎಷ್ಟು ರೈಸ್ ಆಗಿರುತ್ತೆ. ಅದೇ ರೀತಿ ಪೆಟ್ರೋಲ್, ಡೀಸೆಲ್ ಅಥವಾ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಗಳ ರೇಟ್ ಸಹ ರೈಸ್ ಆಗ್ತಾನೆ ಬಂದಿದೆ. ಹಾಗಾಗಿ ಇದನ್ನ ಬ್ಲಾಕ್ ಗೋಲ್ಡ್ ಅಂತಾರೆ. ಬ್ಲಾಕ್ ಅಂದ್ರೆ ಕಪ್ಪಿಗಿದೆ, ಹಂಗಾಗಿ ಬ್ಲಾಕ್ ಅಂತ ಅನ್ನೋ ಜೊತೆಗೆ ಇದರ ಇಂಪಾರ್ಟೆನ್ಸ್ ಬಹಳ ಇದೆ. ಹಾಗಾಗಿ ಪೆಟ್ರೋಲಿಯಂ ಅನ್ನ ಬ್ಲಾಕ್ ಗೋಲ್ಡ್ ಅಂತೀವಿ. ಅಂದ್ರೆ ಗೋಲ್ಡ್ನಷ್ಟೇ ಈಕ್ವಲ್ ರೇಟ್ ಇದೆ ಅಂತಲ್ಲ, ಅಷ್ಟು ಇಂಪಾರ್ಟೆನ್ಸ್ ಇದೆ. ಅರ್ಥದ ಸ್ನೇಹಿತರೆ, ನಂತರ ಎಕ್ಸ್ಪ್ಲೇನ್ ದ ಫಾರ್ಮೇಶನ್ ಆಫ್ ಪೆಟ್ರೋಲಿಯಂ. ಪೆಟ್ರೋಲಿಯಂ ಇಸ್ ಫಾರ್ಮ್ಡ್ ಬೈ ದ ಡಿಕಾಂಪೋಸಿಷನ್ ಆಫ್ ಎಕ್ಸ್ಟ್ರೀಮ್ಲಿ ಟೈನಿ ಆರ್ ಎಕ್ಸ್ಟ್ರೀಮ್ಲಿ ಸ್ಮಾಲ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ವಿಚ್ ಬರೀಡ್ ಅಂಡರ್ ಸಿ. ನೋಡ್ರಿ, ಪ್ಲಾಂಟ್ಸ್ ಮತ್ತು ಅನಿಮಲ್ಸ್ ಯಾವು ಎಂತವು? ಎಕ್ಸ್ಟ್ರೀಮ್ಲಿ ಸ್ಮಾಲ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ವಿಚ್ ವರ್ ಲಿವಿಂಗ್ ಇನ್ ದ ಸಿ. ಸಮುದ್ರದಲ್ಲಿ ಬರುತ್ತಿದ್ದಂತಹ ಪ್ಲಾಂಟ್ಸ್ ಮತ್ತು ಅನಿಮಲ್ಸ್ ಅವು ಸತ್ತಾಗ ಸಮುದ್ರದ ತಳಕ್ಕೆ ಹೋಗ್ತವೆ, ಅಂದ್ರೆ ಕೆಳಗಡೆ ಹೋಗ್ತವೆ. ಅದ್ರ ಮೇಲೆ ಸಿಲ್ಟ್ ಲೇಯರ್ ಬರ್ತಾನೆ ಬರ್ತಾನೆ ಹೋಗುತ್ತೆ. ಅರ್ಥದ ಸ್ನೇಹಿತರೆ, ಅದ್ರ ಮೇಲೆ ಸಿಲ್ಟ್ ಅಂದ್ರೆ ಈ ಮಣ್ಣಿನ ಲೇಯರ್ ಮೇಲೆ ಕವರ್ ಆಗ್ತಾನೆ ಹೋಗುತ್ತೆ. ಒಂದ್ ಲೇಯರ್, ಎರಡ್ ಲೇಯರ್, ಮೂರ್ ಲೇಯರ್, ಹಿಂಗೆ ಹೆಚ್ಚಿಗೆ ಆಗ್ತಾನೆ ಹೋಗುತ್ತೆ. ಆ ರೀತಿ ಆದಾಗ ಈ ಡೆಡ್ ಅಂಡ್ ಡಿಕೇಡ್ ಮೆಟೀರಿಯಲ್ ಕೆಳಗಡೆ ಆಗ್ತವೆ, ಅದ್ರ ಮೇಲೆ ಲೇಯರ್ ಆಫ್ ಸಾಯಿಲ್ ಅಥವಾ ಸಿಲ್ಟ್ ಫಾರ್ಮೇಶನ್ ಆಗ್ತಾ ಹೋಗುತ್ತೆ. ಈ ರೀತಿ ಡೆಡ್ ಅಂಡ್ ಡಿಕೇಡ್ ಆಗಿರುವಂತಹ ಸ್ಮಾಲ್ ಆರ್ ಟೈನಿ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್, ಇವುಗಳ ಮೇಲೆ ಬ್ಯಾಕ್ಟೀರಿಯಾಗಳು ವರ್ಕ್ ಮಾಡಿ ಇವುಗಳನ್ನ ಆಯಿಲ್ ಮತ್ತು ಗ್ಯಾಸ್ಗಳಾಗಿ ಕನ್ವರ್ಟ್ ಮಾಡ್ತವೆ. ಯಾಕಂದ್ರೆ ಸಮುದ್ರದಲ್ಲಿ ಕೆಳಗಡೆ ಇದ್ರೂ ಸಹ ಇದ್ರ ಮೇಲೆ ಸಹ ಏನಾಗಿರುತ್ತೆ, ಲೇಯರ್ ಫಾರ್ಮೇಶನ್ ಆಗಿರುತ್ತೆ ಅಂತ ಹೇಳಿದ್ನಲ್ಲ. ಹಾಗಾಗಿ ಕೆಳಗಡೆ ಪ್ರೆಷರ್ ಬಹಳ ಹೆಚ್ಚಿಗೆ ಇರುತ್ತೆ. ಹಂಗಾಗಿ ಇವುಗಳು ಏನಾಗ್ತವೆ, ಆಯಿಲ್ ಮತ್ತು ಗ್ಯಾಸ್ಗಳಾಗಿ ಕನ್ವರ್ಟ್ ಆಗ್ತವೆ ಬಿಕಾಸ್ ಆಫ್ ಪ್ರೆಷರ್ ಆಸ್ ವೆಲ್ ಆಸ್ ಬೈ ದ ವರ್ಕ್ ಆಫ್ ಬ್ಯಾಕ್ಟೀರಿಯಾಸ್. ದೇ ಬಿಕಮ್ ಆಯಿಲ್ ಅಂಡ್ ಗ್ಯಾಸ್. ಅದೇ ಟೈಮ್ನಲ್ಲಿ ಇಲ್ಲಿ ಮೇಲ್ ಬಂದಂತ ಮಣ್ಣಿನ ಲೇಯರ್ ಏನಿರುತ್ತೆ, ಸಿಲ್ಟ್ ಏನಿರುತ್ತೆ, ಅದು ಸೆಡಿಮೆಂಟರಿ ರಾಕ್ ಆಗಿ ಕನ್ವರ್ಟ್ ಆಗುತ್ತೆ. ಸ್ನೇಹಿತರೆ, ಸೆಡಿಮೆಂಟರಿ ರಾಕ್ ಆಗಿ ಇದು ಕನ್ವರ್ಟ್ ಆಗಿ ಆಗುತ್ತೆ ಅಂತ ಹೆಂಗ್ ಹೇಳ್ತೀರ ಅಂದ್ರೆ, ಬಹಳಷ್ಟು ಪೆಟ್ರೋಲ್ ಅಕ್ಟೋ ನಮಗೆ ಸಿಗೋದು ಸೆಡಿಮೆಂಟರಿ ರಾಕ್ಸ್ ಇಂದ. ಈ ಸೆಡಿಮೆಂಟರಿ ರಾಕ್ಸ್ ಗಳ ಮಧ್ಯೆ ಇರುವಂತ ಈ ಪೋರ್ಸ್ ಅಥವಾ ಈ ಹೋಲ್ಸ್ ಏನಿರ್ತವೆ, ಅವುಗಳ ಮಧ್ಯದಲ್ಲಿ ಈ ಆಯಿಲ್, ಯಾವ ಆಯಿಲ್, ಕ್ರೂಡ್ ಆಯಿಲ್, ಈ
ಟೈನಿ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಸತ್ತು ಅದ್ರ ಮೇಲೆ ಬ್ಯಾಕ್ಟೀರಿಯಲ್ ವರ್ಕ್ ಆಗಿ ಅದರಿಂದ ಆಯಿಲ್ ಕನ್ವರ್ಟ್ ಆಗಿರುತ್ತಲ್ಲ ಅದು ಏನಾಗುತ್ತೆ, ಈ ರಾಕ್ಸ್ ಗಳ ಮಧ್ಯೆ ಇರುವಂತಹ ಗ್ಯಾಪ್ಗಳಲ್ಲಿ ಪೋರ್ಸ್ ಗಳಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ಯಾವ ರೀತಿ ಸ್ಪಂಜ್ ನಲ್ಲಿ ನೀರು ಸೇರ್ಕೊಳ್ಳುತ್ತೋ ಆ ರೀತಿ ಇದು ಸೇರ್ಕೊಂಡಿರುತ್ತೆ. ಈಗ ಎಕ್ಸ್ಟ್ರಾಕ್ಷನ್ ಆಫ್ ಪೆಟ್ರೋಲಿಯಂ ಅಂಡ್ ಸಪರೇಷನ್ ಆಫ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಇದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಪೆಟ್ರೋಲಿಯಂ ಈಸ್ ಮೋಸ್ಟ್ಲಿ ರಿಕವರ್ಡ್ ಬೈ ಆಯಿಲ್ ಡ್ರಿಲ್ಲಿಂಗ್. ಪೆಟ್ರೋಲಿಯಂ ಅನ್ನು ಬೋರ್ಗಳನ್ನು ಡ್ರಿಲ್ ಮಾಡಿಸ್ತೇವಲ್ಲ ಆ ರೀತಿ ಡ್ರಿಲ್ ಮಾಡಿಸಿ ಪಡಿತೀವಿ. ವೈಲ್ ಇಟ್ಸ್ ಕಾನ್ಸ್ಟಿಟ್ಯೂಯಂಟ್ಸ್ ಆರ್ ಸಪರೇಟೆಡ್ ಯೂಸಿಂಗ್ ಎ ಪ್ರೋಸೆಸ್ ಕಾಲ್ಡ್ ಫ್ರಾಕ್ಷನಲ್ ಡಿಸ್ಟಿಲೇಷನ್. ಫ್ರಾಕ್ಷನಲ್ ಡಿಸ್ಟಿಲೇಷನ್ ಬಗ್ಗೆ ನೀವು 9th ಸ್ಟ್ಯಾಂಡರ್ಡ್ನಲ್ಲಿ ಸ್ಟಡಿ ಮಾಡಿದರೆ, ಬೇರೆ ಬೇರೆ ಬಾಯ್ಲಿಂಗ್ ಪಾಯಿಂಟ್ ಇರುವಂತಹ ಕಾನ್ಸ್ಟಿಟ್ಯೂಯಂಟ್ ಯೂನಿಟ್ಸನ್ನು ಅಂದರೆ ಒಳಗಡೆ ಸೇರಿರುವಂಥ ವಸ್ತುಗಳನ್ನು ಸಪರೇಟ್ ಮಾಡುವಂಥ ಪ್ರೋಸೆಸ್ಗೆ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಅಂತ. ಇನ್ನೂ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಪೆಟ್ರೋಲಿಯಂನ ಕಾನ್ಸ್ಟಿಟ್ಯೂಯಂಟ್ಸ್ ಏನಿದಾವೆ ಅಂದರೆ ಅದರ ಒಳಗಡೆ ಇರುವಂತಹ ಪ್ರಾಡಕ್ಟ್ಸನ್ನು ಏನನ್ನು ಸಪರೇಟ್ ಮಾಡ್ತೀವಿ, ಪೆಟ್ರೋಲ್, ಡೀಸೆಲ್, ಪ್ಯಾರಫಿನ್ ಅಂದರೆ ಏರೋಪ್ಲೇನಿಗೆ ಬಳಸುವಂತಹ ಫ್ಯೂಯಲ್ ಅಥವಾ ಕೆರೋಸಿನ್ ಅಥವಾ ಲ್ಯೂಬ್ರಿಕೆಂಟ್ಸ್, ಇವೆಲ್ಲವೂ ಸಹ ತಮ್ಮದೇ ಆದಂಥ ಬಾಯ್ಲಿಂಗ್ ಪಾಯಿಂಟನ್ನು ಹೊಂದಿದ್ದಾವೆ. ಒಂದು ಹೀಟಿಗೆ ಬಂದಾಗ ಪರ್ಟಿಕ್ಯುಲರ್ ಕಾನ್ಸ್ಟಿಟ್ಯೂಯಂಟ್ ಏನು ಮಾಡುತ್ತೆ, ಇದು ಬಾಯ್ಲ್ ಆಗೋಕ್ಕೆ ಶುರು ಮಾಡುತ್ತೆ ಮತ್ತು ಸಪ್ರೇಟ್ ಆಗುತ್ತೆ. ಆವಾಗ ಇದನ್ನು ಇದರ ಬಾಯ್ಲಿಂಗ್ ಪಾಯಿಂಟ್ಗೆ ಅನುಗುಣವಾಗಿ ಮಾಡಿರುವಂತಹ ಔಟ್ಲೆಟ್ಗಳಿಂದ ಇದನ್ನು ಕಲೆಕ್ಟ್ ಮಾಡ್ತಾರೆ. ಈ ರೀತಿ ಪೆಟ್ರೋಲಿಯಂ ಪ್ರಾಡಕ್ಟ್ಸನ್ನು ಸಪರೇಟ್ ಮಾಡಿ. ಈ ಇಮೇಜನ್ನು ನೋಡಿದರೆ ನಿಮಗೆ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಆಫ್ ಕ್ರೂಡ್ ಆಯಿಲ್ ಆರ್ ಪೆಟ್ರೋಲಿಯಂ ಪಕ್ಕ ಅರ್ಥ ಆಗುತ್ತೆ. ನೋಡಿರಿ, ಕ್ರೂಡ್ ಆಯಿಲ್ ಅಥವಾ ಪೆಟ್ರೋಲಿಯಮನ್ನು ಫರ್ನೇಸ್ನಲ್ಲಿ ಹೀಟ್ ಮಾಡ್ತಿದ್ದಾರೆ. ಹೀಟ್ ಮಾಡಿದ ನಂತರ ಒಂದೊಂದು ಪ್ರಾಡಕ್ಟ್ ಸಹ ಅಂದರೆ ಪೆಟ್ರೋಲಿಯಂನ ಸಪರೇಟ್ ಪ್ರಾಡಕ್ಟ್ ಸಹ ಒಂದೊಂದು ಬಾಯ್ಲಿಂಗ್ ಪಾಯಿಂಟನ್ನು ಹೊಂದಿರುತ್ತೆ. ಫಾರ್ ಎಕ್ಸಾಂಪಲ್, ಭಾಳ ಕಡಿಮೆ ಬಾಯ್ಲಿಂಗ್ ಪಾಯಿಂಟನ್ನು ಹೊಂದಿರೋದು ಪೆಟ್ರೋಲಿಯಂ ಗ್ಯಾಸ್, ನಾವು ಎಲ್ ಪಿ ಜಿಯನ್ನು ಬಳಸ್ತೀವಿ. ಅದು 25 ಡಿಗ್ರಿ ಸೆಲ್ಸಿಯಸ್ ಬಂದುಬಿಟ್ರೆ ಸಾಕು, ಅದು ಬಾಯ್ಲ್ ಆಗೋಕ್ಕೆ ಶುರುವಾಗಿ ಇಲ್ಲಿ ಮೇಲೆ ಕಾಣ್ತಾ ಇದೆಯಲ್ಲ 25 ಡಿಗ್ರಿ ಸೆಲ್ಸಿಯಸ್ ಅಂತ ಆ ಪಾರ್ಟ್ನಲ್ಲಿ ಇದು ಬರುತ್ತೆ. ಅಲ್ಲಿಂದ ಇಲ್ಲಿ ಮಾರ್ಕ್ ಮಾಡಿರುವಂತಹ ಔಟ್ಲೆಟ್ ಏನಿದೆ ಆ ಔಟ್ಲೆಟ್ನಿಂದ ಅದು ಸಪ್ರೇಟ್ ಆಗುತ್ತೆ. ಅದೇ ರೀತಿ 25 to 60 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಆಯಿತು ಈ ಫರ್ನೇಸ್ನಲ್ಲಿ ಅಂದರೆ ಅವಾಗ ಗ್ಯಾಸೊಲಿನ್, ವೆಹಿಕಲ್ಗೆ ಬಳಸುವಂಥ ಗ್ಯಾಸ್ ಗ್ಯಾಸೊಲಿನ್, ಇದು ಬಾಯ್ಲ್ ಆಗೋಕ್ಕೆ ಶುರುವಾಗುತ್ತೆ. ಇದು ಈ ಪ್ಲೇಸಲ್ಲಿ ಬಂದು ಸಪ್ರೇಟ್ ಆಗುತ್ತೆ. ಅದೇ ರೀತಿ ನಂತರ ನಾಫ್ತ, ಅದೇ ರೀತಿ ಪ್ಯಾರಫಿನ್, ಪ್ಯಾರಫಿನ್ ಅಂದರೆ ಏರೋಪ್ಲೇನಿಗೆ ಬಳಸುವಂತಹ ಫ್ಯೂಯಲ್. ಅದೇ ರೀತಿ ನೆಕ್ಸ್ಟ್ ಡೀಸೆಲ್ 220 to 250, ಅದೇ ರೀತಿ ಶಿಪ್ಸ್ಗೆ ಬಳಸುವಂಥ ಫ್ಯೂಯಲ್ ಅಥವಾ ನಾವು ಪೆಟ್ರೋಲ್ ಸಹ ಇದೇ ರೀತಿ ಇರುವಂಥದ್ದಂತ ಕನ್ಸಿಡರ್ ಮಾಡ್ಕೋಬೋದು. ನಂತರ ಲ್ಯೂಬ್ರಿಕೇಟಿಂಗ್ ಆಯಿಲ್, ನಂತರ ಬಿಟುಮಿನ್, ಬಿಟುಮಿನ್ ಅಂದ್ರೇನು, ರೋಡನ್ನು ಪ್ರಿಪೇರ್ ಮಾಡೋದಕ್ಕೆ ಬಳಸುವಂತಹ ಈ ಡಾಂಬರ್ ಅಂತ ಏನಂತೀವಿ ಅದು, ಇವೆಲ್ಲ ಪೆಟ್ರೋಲಿಯಂ ಪ್ರಾಡಕ್ಟ್ಸ್. ಇದರಲ್ಲೇ ಒಂದಿಷ್ಟು ಯೂಸಸ್ ಆಫ್ ಪೆಟ್ರೋಲ್ ಸಹ ನಾವು ನೋಡ್ಬೋದು. ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಆರ್ ಯೂಸ್ಡ್ ಆಸ್ ಫ್ಯೂಯಲ್ ಫಾರ್ ಡೊಮೆಸ್ಟಿಕ್ ಪರ್ಪಸಸ್ ಆಸ್ ವೆಲ್ ಆಸ್ ಫಾರ್ ವೆಹಿಕಲ್ಸ್. ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಆರ್ ಯೂಸ್ಡ್ ಆಸ್ ಲ್ಯೂಬ್ರಿಕೇಟ್ಸ್. ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಆರ್ ಯೂಸ್ಡ್ ಫಾರ್ ದ ಕನ್ಸ್ಟ್ರಕ್ಷನ್ ಆಫ್ ರೋಡ್. ಪೆಟ್ರೋಲಿಯಂ ಈಸ್ ಯೂಸ್ ಟು ಪ್ರೊಡ್ಯೂಸ್ ಫರ್ಟಿಲೈಸರ್ಸ್. ಪೆಟ್ರೋಲಿಯಂ ಈಸ್ ಯೂಸ್ ಟು ಪ್ರೊಡ್ಯೂಸ್ ಡಿಟರ್ಜೆಂಟ್ಸ್ ಅಂಡ್ ಸೋಪ್ಸ್. ಪೆಟ್ರೋಲಿಯಂ ಈಸ್ ಯೂಸ್ಡ್ ಟು ಪ್ರೊಡ್ಯೂಸ್ ರಬ್ಬರ್, ಪ್ಲಾಸ್ಟಿಕ್, ಫಾರ್ಮಸ್ಯೂಟಿಕಲ್ಸ್ ಎಕ್ಸೆಟ್ರಾ. ಇದರ ನಂತರ ಫ್ಲೇಮ್ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಂಡ್ರಿ. ಫ್ಲೇಮ್ ಈಸ್ ಎ ರೀಜನ್ ವೇರ್ ಬರ್ನಿಂಗ್ ಆಫ್ ಗ್ಯಾಶಿಯಸ್ ಸಬ್ಸ್ಟೆನ್ಸಸ್ ಟೇಕ್ ಪ್ಲೇಸ್. ಗ್ಯಾಶಿಯಸ್ ಸಬ್ಸ್ಟೆನ್ಸಸ್ ಎಲ್ಲಿ ಬರ್ನ್ ಆಗ್ತಾವೋ ಆ ರೀಜನ್ ಅನ್ನು ನಾವೇನಂತೀವಿ, ಫ್ಲೇಮ್ ಅಂತೀವಿ. ಅರ್ಥಾತ್ ಸ್ನೇಹಿತರೆ, ವಾಟ್ ಆರ್ ದ ಟೈಪ್ಸ್ ಆಫ್ ಫ್ಲೇಮ್ಸ್? ಒನ್ ಈಸ್ ಬ್ಲೂ ಫ್ಲೇಮ್, ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ನಾನ್ ಲ್ಯೂಮಿನಸ್ ಫ್ಲೇಮ್. ಅನದರ್ ಒನ್ ಈಸ್ ಯೆಲ್ಲೋ ಫ್ಲೇಮ್, ವಿಚ್ ಇಸ್ ಕಾಲ್ಡ್ ಆಸ್ ಲ್ಯೂಮಿನಸ್ ಫ್ಲೇಮ್. ಯಾಕೆ ನಾವು ಬ್ಲೂ ಫ್ಲೇಮ್ ಅನ್ನ, ಯಾಕೆ ನಾವು ಯೆಲ್ಲೋ ಫ್ಲೇಮ್ ಅನ್ನು ಪಡಿತೀವಿ ಅಂದ್ರೆ, ವೇರ್ ದೇರ್ ಈಸ್ ಸಫಿಷಿಯಂಟ್ ಸಪ್ಲೈ ಆಫ್ ಆಕ್ಸಿಜನ್ ದಟ್ ಫ್ಯೂಯಲ್ ಬರ್ನ್ಸ್ ಕಂಪ್ಲೀಟ್ಲಿ. ಸಫಿಷಿಯಂಟ್ ಅಮೌಂಟ್ ಆಫ್ ಆಕ್ಸಿಜನ್ ಸಿಕ್ತು ಅಂದ್ರೆ, ಎಷ್ಟು ಬೇಕಷ್ಟು ಸಾಕಷ್ಟು ಪ್ರಮಾಣದ ಆಕ್ಸಿಜನ್ ಸಿಕ್ತು ಅಂದ್ರೆ, ಅಲ್ಲಿ ಆಗುವಂತ ಬರ್ನಿಂಗ್ ಕಂಪ್ಲೀಟ್ ಬರ್ನಿಂಗ್ ಆಗುತ್ತೆ. ಅಲ್ಲಿರುವಂತಹ ಫ್ಯೂಯಲ್ ಏನಾಗುತ್ತೆ, ಕಂಪ್ಲೀಟ್ ಆಗಿ ಬರ್ನ್ ಆಗುತ್ತೆ. ಆವಾಗ ನಮಗೆ ಬ್ಲೂ ಫ್ಲೇಮ್ ಸಿಗುತ್ತೆ. ಅದೇ ಯೆಲ್ಲೋ ಫ್ಲೇಮ್ ಎಲ್ಲಿ ಸಿಗುತ್ತೆ, ವೆನ್ ದೇರ್ ಈಸ್ ಇನ್ಸಫಿಷಿಯಂಟ್ ಸಪ್ಲೈ ಆಫ್ ಆಕ್ಸಿಜನ್, ದೆನ್ ಇನ್ಕಂಪ್ಲೀಟ್ ಬರ್ನಿಂಗ್ ಆಫ್ ಫ್ಯೂಯಲ್ ಟೇಕ್ಸ್ ಪ್ಲೇಸ್, ಬಿಕಾಸ್ ಆಫ್ ವಿಚ್ ವಿ ಕ್ಯಾನ್ ಸಿ ಯೆಲ್ಲೋ ಫ್ಲೇಮ್. ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಆದಂಥ ಪಾಯಿಂಟ್ ಏನಂದರೆ, ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಕಂಪ್ಲೀಟ್ ಆಗಿ ಬರ್ನ್ ಆಗ್ತವೆ, ಹಾಗಾಗಿ ಅವು ಬ್ಲೂ ಕಲರನ್ನು ಕೊಡ್ತವೆ. ಅಕಸ್ಮಾತ್ ಕಂಪ್ಲೀಟ್ ಆಗಿ ಬರ್ನ್ ಆಗಿಲ್ಲ ಅಂದರೆ ಅಲ್ಲಿ ಆಕ್ಸಿಜನ್ನ ಸಪ್ಲೈ ಕಡಿಮೆ ಇದೆ ಅಂತ. ಅದೇ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಇವು ಕಂಪ್ಲೀಟ್ ಆಗಿ ಬರ್ನ್ ಆಗಲ್ಲ, ಇವು ಯೂಶುವಲಿ ಯೆಲ್ಲೋ ಫ್ಲೇಮನ್ನು ಕೊಡ್ತವೆ. ಇಲ್ಲಿ ಉದಾಹರಣೆ ನೋಡ್ಬೋದು, ನಿಮ್ಮ ಮನೆಯಲ್ಲಿ ಗ್ಯಾಸನ್ನು ನೀವು ಬರ್ನ್ ಮಾಡ್ತಿರಲ್ಲ ಎಲ್ ಪಿ ಜಿ, ಅಲ್ಲಿ ನೀವು ಬ್ಲೂ ಫ್ಲೇಮ್ ನೋಡ್ತೀರಿ. ಅದೇ ನೀವು ಕಟ್ಟಿಗೆಯನ್ನು ಉರಿಸಿದ್ರೆ ಅಥವಾ ಮುಂಬತ್ತಿಯನ್ನು ಉರಿಸಿದ್ರೆ ಅಲ್ಲಿ ಯೆಲ್ಲೋ ಫ್ಲೇಮನ್ನು ಬಹಳ ನೋಡ್ತೀರಿ. ಯೆಲ್ಲೋ ಫ್ಲೇಮ್ನಲ್ಲಿ ಏನಾಯಿತು, ಲೈಟ್ ಎನರ್ಜಿ ಆಗಿ ಸಹ ಕನ್ವರ್ಟ್ ಆಯಿತು.
ಅದೇ ಬ್ಲೂ ಫ್ಲೇಮ್ ಲೈಟ್ ಎನರ್ಜಿ ಕನ್ವರ್ಟ್ ಆಗೋದು ಕಡಿಮೆ, ಆದ್ರೆ ಅದಕ್ಕಿಂತ ಹೆಚ್ಚಿಗೆ ಹೀಟ್ ಆಗಿದ್ದು ಕನ್ವರ್ಟ್ ಆಗುತ್ತೆ. ಸ್ನೇಹಿತರೆ, ಎಲ್ ಪಿ ಜಿ ಗ್ಯಾಸ್ ಸ್ಟವ್ ಅನ್ನು ನೋಡಿದ್ರೆ ಅಲ್ಲಿರುವಂತ ಬರ್ನರ್ ನಲ್ಲಿ ಬಹಳಷ್ಟು ಹೋಲ್ಸ್ ಗಳನ್ನು ಕೊಟ್ಟಿರ್ತಾರೆ. ಏನ್ ಹೋಲ್ಸ್ ಗಳನ್ನು ಕೊಟ್ಟಿರ್ತಾರೆ, ಅಲ್ಲಿಂದ ಬರುವಂತ ಗ್ಯಾಸ್ ಸಫಿಷಿಯಂಟ್ ಆಕ್ಸಿಜನ್ ನ ಪಡ್ಕೊಡುತ್ತೆ, ಆವಾಗ ಕಂಪ್ಲೀಟ್ ಬರ್ನಿಂಗ್ ಆಗುತ್ತೆ. ಅದಕ್ಕೋಸ್ಕರ ಹೆಚ್ಚು ಬೆಳಕನ್ನು ಕೊಡದೇ ಇರುವಂತಹ ಬ್ಲೂ ಲೈಟ್ ಅನ್ನು ನೋಡ್ತೀವಿ. ಅದೇ ಕಟ್ಟಿಗೆಯನ್ನ ಅಥವಾ ಮೇಣ ವ್ಯಾಕ್ಸ್ ಅನ್ನು ಬರ್ನ್ ಮಾಡಿದಾಗ ಅಲ್ಲಿ ಆಕ್ಸಿಜನ್ ಸಪ್ಲೈ ಎಷ್ಟು ಬೇಕೋ ಅಷ್ಟು ಸಿಗಲ್ಲ, ಹಾಗಾಗಿ ಏನಾಗುತ್ತೆ ಅಲ್ಲಿ ನಾವು ಯೆಲ್ಲೋ ಫ್ಲೇಮ್ ಅನ್ನು ನೋಡಬಹುದು. ಆದ್ರೆ ಎಲ್ ಪಿ ಜಿ ಸಹ ಒಂದಿಷ್ಟು ಸಾರಿ ನಿಮಗೆ ಯೆಲ್ಲೋ ಫ್ಲೇಮ್ ಬಂತು ಅಂತ ಅನ್ಸಿದ್ರೆ ಅಲ್ಲಿ ಗ್ಯಾಸ್ ಖಾಲಿಯಾಗಕ್ಕೆ ಬಂದಿದೆ ಅನ್ನೋ ಒಂದ್ ರೀಸನ್ ಇರ್ಬೋದು. ಅದಕ್ಕಿಂತ ಇಂಪಾರ್ಟೆಂಟ್ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್, ಈ ಲೆಸನ್ ಪ್ರಕಾರ ಏನಂದ್ರೆ ಅಲ್ಲಿರುವಂತಹ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗಿರಬಹುದು, ಹಾಗಾಗಿ ಅಲ್ಲಿ ಏನಾಗುತ್ತೆ ಯೆಲ್ಲೋ ಫ್ಲೇಮ್ ಸ್ವಲ್ಪ ಹೆಚ್ಚಿಗೆ ಬರಬಹುದು ಅಂತ. ಸ್ನೇಹಿತರೆ, ಇದ್ರ ಮೇಲೆ ಸಹ ಒಂದು ಕ್ವಶನ್ ಬಂದಿತ್ತು, ವೈ ಶುಡ್ ಬಿ ಅಡ್ಜಸ್ಟ್ ಏರ್ ಹೋಲ್ಸ್ ಆಫ್ ಗ್ಯಾಸ್ ಬರ್ನರ್. ಏರ್ ಹೋಲ್ಸ್ ಆಫ್ ದ ಗ್ಯಾಸ್ ಬರ್ನರ್ ಶುಡ್ ಬಿ ಅಡ್ಜಸ್ಟೆಡ್ ಬಿಕಾಸ್ ದೇರ್ ಮೇ ಬಿ ಬ್ಲಾಕೇಜ್ ಆಫ್ ದೀಸ್ ಏರ್ ಹೋಲ್ಸ್ ಬಿಕಾಸ್ ಆಫ್ ವಿಚ್ ಸಫಿಷಿಯಂಟ್ ಅಮೌಂಟ್ ಆಫ್ ಆಕ್ಸಿಜನ್ ಮೇ ನಾಟ್ ಬಿ ಅವೈಲೇಬಲ್ ವೈಲ್ ಬರ್ನಿಂಗ್. ಸೊ ಇಟ್ ಮೇ ಲೀಡ್ ಟು ಇನ್ಕಂಪ್ಲೀಟ್ ಬರ್ನಿಂಗ್ ಬಿಕಾಸ್ ಆಫ್ ವಿಚ್ ಬೇಸ್ ಆಫ್ ವೆಜರ್ ಬಿಕಮ್ಸ್ ಬ್ಲಾಕ್. ಸ್ನೇಹಿತರೆ, ಈ ಇಮೇಜ್ ನಲ್ಲಿ ನೋಡಬಹುದು ನೀವು ಕೋಲ್ ಬರ್ನ್ ಆಗ್ತಾ ಇದೆ, ಇಲ್ಲಿ ಯಾವುದೇ ರೀತಿಯ ಫ್ಲೇಮ್ ಇಲ್ಲ. ಅದೇ ಕಟ್ಟಿಗೆ ಬರ್ನ್ ಆಗ್ತಾ ಇದೆ, ಇದ್ರ ಮೇಲೆ ಫ್ಲೇಮ್ ಬಂತು. ಯಾಕೆ ಹಿಂಗಾಗಿದೆ ಅಂದ್ರೆ, ಯಾವುದಾದ್ರೂ ಸಬ್ಸ್ಟೆನ್ಸ್ ಬರ್ನಿಂಗ್ ಆಗಬೇಕಾದ್ರೆ ಇಫ್ ಇಟ್ ಈಸ್ ಕನ್ವರ್ಟೆಡ್ ಟು ವೇಪರ್ ಆರ್ ಗ್ಯಾಶಿಯಸ್ ಸ್ಟೇಟ್, ಇನ್ ಸಚ್ ಸಿಚುಯೇಷನ್ ಓನ್ಲಿ ವಿ ಕ್ಯಾನ್ ಸಿ ಫ್ಲೇಮ್. ಅದೇ ಆ ರೀತಿ ಅದು ಗ್ಯಾಸ್ ಗೆ ಕನ್ವರ್ಟ್ ಆಗಲ್ಲ ಅಂದ್ರೆ, ಅಂತಹ ಸಬ್ಸ್ಟೆನ್ಸ್ ಬರ್ನ್ ಆಗ್ತಿರ್ಬೇಕಾದ್ರೆ ಅಲ್ಲಿ ಫ್ಲೇಮ್ ಇರಲ್ಲ. ಇದ್ರ ಮೇಲೆ ಒಂದು ಕ್ವಶನ್ ಇದೆ, ಏನಂದ್ರೆ ವೈ ಡು ಸಮ್ ಸಬ್ಸ್ಟೆನ್ಸಸ್ ಬರ್ನ್ ವಿತ್ ಆರ್ ವಿಥೌಟ್ ಫ್ಲೇಮ್. ದ ಕಂಬಸ್ಟಿಬಲ್ ಅಂದ್ರೆ ಏನು, ಕಂಬಸ್ಟಿಬಲ್ ಅನ್ನೋದ್ರ ಬಗ್ಗೆ ನಾನೇನು ಎಕ್ಸ್ಪ್ಲನೇಷನ್ ಮಾಡಿಲ್ಲ, ಅದು ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಹೇಳ್ತೀನಿ. ಇಲ್ಲಿ ನೀವು ಬರ್ನೆಬಲ್ ಅಂತ ನೆನ್ಪಿಟ್ಕೊಡ್ರಿ. ಅರ್ಥಾತ್ ಸ್ನೇಹಿತರೆ, ಇದು ಬರ್ನ್ ಆಗುವಂತಹದ್ದು. ದ ಬರ್ನೆಬಲ್ ಆರ್ ಕಂಬಸ್ಟಿಬಲ್ ಸಬ್ಸ್ಟೆನ್ಸಸ್ ವಿಚ್ ವೇಪರೈಸ್ ಆನ್ ಬರ್ನಿಂಗ್ ಪ್ರೊಡ್ಯೂಸ್ ಫ್ಲೇಮ್. ಅರ್ಥಾತ್ ವೊಲಟೈಲ್ ಅಂತ ಕೊಟ್ಟಿದ್ದೀನಿ. ವೊಲಟೈಲ್ ಅಂದ್ರೆ ಏನು, ಡೈರೆಕ್ಟ್ ಆಗಿ ಸಾಲಿಡ್ ಇಂದ ಗ್ಯಾಸಿಯಸ್ ಸ್ಟೇಟ್ ಗೆ ಕನ್ವರ್ಟ್ ಆಗುವಂತವು ಹೀಟ್ ಮಾಡಿದಾಗ. ಓಕೆ, ಅಥವಾ ಬರ್ನ್ ಮಾಡಿದಾಗ ವೇಪರ್ ಯಾವ ಆಗ್ತಾವೋ ಅಂತ ಸಬ್ಸ್ಟೆನ್ಸ್ ಗಳು ಮಾತ್ರ ಫ್ಲೇಮ್ ಅನ್ನ ಕೊಡ್ತವೆ. ಯಾವ ಸಬ್ಸ್ಟೆನ್ಸ್ ಗಳು ಬರ್ನ್ ಮಾಡಿದಾಗ ಗ್ಯಾಸಿಯಸ್ ಫಾರ್ಮ್ ಗೆ ಟರ್ನ್ ಆಗಲ್ವೋ ಅಂತ ಸಬ್ಸ್ಟೆನ್ಸ್ ಗಳು ಫ್ಲೇಮ್ ಅನ್ನ ಕೊಡೋದಿಲ್ಲ. ಸ್ನೇಹಿತರೆ, ಕೊನೆಯದಾಗಿ ಈ ಕ್ಯಾಂಡಲ್ ಫ್ಲೇಮ್ ನ ವೇರಿಯಸ್ಲಿ ಹೀಟೆಡ್ ಪಾರ್ಟ್ಸ್ ಅನ್ನ ಸ್ವಲ್ಪ ನೋಡಿದ್ರೆ ಈ ಕಾನ್ಸೆಪ್ಟ್ ಇವತ್ತು ಏನ್ ಕಲ್ತ್ರಿ ಫ್ಲೇಮ್ ಬಗ್ಗೆ ಮತ್ತು ಬೇರೆ ಬೇರೆ ರೀತಿಯ ಕಲರ್ಡ್ ಫ್ಲೇಮ್ಸ್ ಬಗ್ಗೆ ನಿಮಗೆ ಪಕ್ಕ ಅರ್ಥ ಆಗುತ್ತೆ. ಮೊದಲಿಗೆ ಇಲ್ಲಿ ನೋಡಿ, ಮುಖ್ಯವಾಗಿ ಮೂರು ಪಾರ್ಟ್ಸ್ ಇದಾವೆ ಈ ಕ್ಯಾಂಡಲ್ ನ ಫ್ಲೇಮ್ ನಲ್ಲಿ. ಒಂದನೆಯದು ಔಟರ್ ಮೋಸ್ಟ್ ಜೋನ್, ಇದು ಬ್ಲೂ ಕಲರ್ ಟೈಪ್ ಕಾಣ್ತಾ ಇದೆ. ಯಾಕಿದು ಹಾಟೆಸ್ಟ್ ಜೋನ್ ನೋಡ್ರಿ, ಔಟರ್ ಮೋಸ್ಟ್ ಜೋನ್ ನಲ್ಲಿ ಕಂಪ್ಲೀಟ್ ಆಗಿ ಬರ್ನಿಂಗ್ ಆಗಿದೆ ಅಥವಾ ಕಂಬಶನ್ ಆಗಿದೆ, ಹಾಗಾಗಿ ಇದು ಹಾಟೆಸ್ಟ್ ಜೋನ್. ಅದಕ್ಕೋಸ್ಕರನೇ ಗ್ಯಾಸ್ ಅನ್ನು ಬರ್ನ್ ಮಾಡಿದಾಗ ಬ್ಲೂ ಫ್ಲೇಮ್ ಬರುತ್ತೆ, ಯಾಕಂದ್ರೆ ಅಲ್ಲಿ ಲೈಟ್ಗೋಸ್ಕರ ಬಳಸ್ತಾ ಇಲ್ಲ, ಆ ಎನರ್ಜಿನ ನಾವು ಹೀಟನ್ನು ಪಡ್ಕೊಳ್ಳೋದಕ್ಕೋಸ್ಕರ ಬಳಸ್ತಿದ್ವಿ. ಹಾಗಾಗಿ ಗ್ಯಾಸ್ ಅನ್ನು ಬರ್ನ್ ಮಾಡ್ತಿರ್ಬೇಕಾದ್ರೂ ಸಹ ಬ್ಲೂ ಫ್ಲೇಮ್ ಬರುತ್ತೆ. ಇಲ್ಲೂ ಸಹ ಔಟರ್ ಮೋಸ್ಟ್ ರೀಜನ್ ಆಫ್ ದಿಸ್ ಫ್ಲೇಮ್ ಕ್ಯಾಂಡಲ್ ಫ್ಲೇಮ್ ಇದೇನು ಬ್ಲೂ ಕಲರ್ ಇದೆ, ಇದು ಹಾಟೆಸ್ಟ್ ಆಗಿದೆ. ನಂತರ ನೀವು ನೋಡುವಂತಹ ಯೆಲ್ಲೋ ಕಲರ್ಡ್ ಫ್ಲೇಮ್ ಅಂದ್ರೆ ರೆಡ್ ಮತ್ತು ಯೆಲ್ಲೋ ಮಿಕ್ಸ್ ಆಗಿರೋ ರೀಜನ್ ಇಂದ ಹಿಡಿದು ಒಳಗಡೆ ಬ್ಲಾಕ್ ಕಲರ್ ಬರೋವರೆಗೂ ಇರುವಂತಹ ರೀಜನ್ ಅನ್ನು ನಾವು ಇದನ್ನ ಯೆಲ್ಲೋ ಕಲರ್ಡ್ ರೀಜನ್ ಅಂತೀವಲ್ಲ, ಇದು ಮಾಡರೇಟ್ಲಿ ಹಾಟ್, ಯಾಕಂದ್ರೆ ಇಲ್ಲಿ ಪಾರ್ಷಿಯಲ್ ಬರ್ನಿಂಗ್ ಆಗಿರುತ್ತೆ. ನಂತರ ಲೀಸ್ಟ್ ಹಾಟ್ ಜೋನ್ ಯಾವುದು, ಇನ್ನರ್ ಮೋಸ್ಟ್ ಜೋನ್, ಇನ್ನರ್ ಮೋಸ್ಟ್ ಜೋನ್ ಆಫ್ ಅನ್ಬರ್ನ್ಡ್ ವ್ಯಾಕ್ಸ್ ವೇಪರ್ಸ್. ಸ್ನೇಹಿತರೆ, ಇದರ ಎಕ್ಸಾಂಪಲ್ ಅನ್ನು ಯಾಕೆ ಕೊಟ್ಟು ಎಕ್ಸ್ಪ್ಲೇನ್ ಮಾಡಿದೆ ಟೆಕ್ಸ್ಟ್ ಬುಕ್ ನಲ್ಲಿ ಇಲ್ಲದೆ ಇದ್ರು ಅಂದ್ರೆ, ಯೆಲ್ಲೋ ಕಲರ್ ಫ್ಲೇಮ್ ಇದು ಲೈಟ್ ಅನ್ನು ಕೊಡುತ್ತೆ, ಆದರೆ ಅಷ್ಟು ಹೀಟ್ ಅಲ್ಲ. ಯಾಕಂದ್ರೆ ಸ್ವಲ್ಪ ಎನರ್ಜಿ ಲೈಟ್ ಕೊಡೋದಕ್ಕೆ ಯೂಸ್ ಆದ್ರೆ ಸ್ವಲ್ಪ ಎನರ್ಜಿ ಹೀಟ್ ಯೂಸ್ ಆಗುತ್ತೆ. ಆದ್ರೆ ಬ್ಲೂ ಕಲರ್ ಇರೋಂಥ ಫ್ಲೇಮ್ ಆಲ್ಮೋಸ್ಟ್ ಆಲ್ ಯೂಸ್ ಆಗೋದು ಕೇವಲ ಹೀಟ್ ಅನ್ನು ಕೊಡೋದಕ್ಕೆ. ಹಂಗಾಗಿ ಡೊಮೆಸ್ಟಿಕ್ ಪರ್ಪಸ್ ಗೆ ನಾವು ಬಳಸುವಂತಹ ಗ್ಯಾಸ್ ನ ಸ್ಟೌ ನಿಂದ ನಮಗೆ ಬ್ಲೂ ಕಲರ್ ಫ್ಲೇಮ್ ಬರುತ್ತೆ. ಇದ್ರ ಜೊತೆಗೆ ಇನ್ನೊಂದು ಡೌಟ್ ಇರ್ಬೋದು ನಮ್ಮ ತಲೆಯಲ್ಲಿ, ಅದಕ್ಕೋಸ್ಕರ ಅದನ್ನು ಸಹ ಕ್ಲಿಯರ್ ಮಾಡ್ತೀನಿ. ಅದು ಏನು ಅಂದ್ರೆ, ಯಾಕೆ ಒಂದಿಷ್ಟು ಫ್ಲೇಮ್ಗಳು ಯೆಲ್ಲೋ ಕಲರಿಗೆ ಬರ್ತವೆ ಅಂತ. ಇದಕ್ಕೂ ಸಹ ಸೇಮ್ ಉತ್ತರ, ಕಂಪ್ಲೀಟ್ ಕಂಬಷನ್ ಆಗಿಲ್ಲ ಅಂದ್ರೆ ಅಲ್ಲಿ ಒಂದಿಷ್ಟು ಕಾರ್ಬನ್ ಪಾರ್ಟಿಕಲ್ಸ್ ಉಳಿದಿರ್ತವೆ. ಈ ಅನ್ಬರ್ನ್ಡ್ ಅಂದ್ರೆ ಉರಿದಿರದ ಕಾರ್ಬನ್ ಪಾರ್ಟಿಕಲ್ಸೇ ಯೆಲ್ಲೋ ಫ್ಲೇಮ್ ನಲ್ಲಿ ಬೆಳಕನ್ನು ಕೊಡ್ತವೆ. ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ನಮ್ಮ ಪ್ರಯತ್ನ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಪ್ರೋತ್ಸಾಹವನ್ನು ಕಾಮೆಂಟ್ ಮೂಲಕ ತಿಳಿಸಿ, ಹೆಚ್ಚು ಜನಕ್ಕೆ ನಮ್ಮ ಚಾನಲ್ನ ವೀಡಿಯೋದ ಲಿಂಕ್ಗಳನ್ನು ಶೇರ್ ಮಾಡಿ. ಟೇಕ್ ಕೇರ್, ಬಿ ಹ್ಯಾಪಿ.